ದೇಶಾದ್ಯಂತ ಗಣೇಶ ಚತುರ್ಥಿ ಸಮೀಪಿಸುತ್ತಿರುವ ಹಿನ್ನೆಲೆ ಗಣೇಶ ವಿಗ್ರಹ ಮೂರ್ತಿಗಳ ಬೇಡಿಕೆ ಹೆಚ್ಚಾಗಿದ್ದು ಕರ್ನಾಟಕದಲ್ಲೂ ವಿಶೇಷ ರೀತಿಯ ಗಣಪತಿ ವಿಗ್ರಹ ಮೂರ್ತಿಗಳಿಗೆ ಭಾರಿ ಬೇಡಿಕೆ ಇದೆ. ಇತ್ತ ತಿಪಟೂರಿನಲ್ಲಿ ಈ ಬಾರಿ ಪುನೀತ್ ರಾಜ್ಕುಮಾರ್ ಅವರೊಂದಿಗೆ ಇರುವ ಗಣಪತಿಗೆ ಭಾರಿ ಬೇಡಿಕೆ ಸೃಷ್ಟಿಯಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಅವರ ಗೆಳೆಯದ ಬಳಗದ ವತಿಯಿಂದ ಈ ಬಾರಿ ತಿಪಟೂರಿನಲ್ಲಿ ಪುನೀತ್ ರಾಜ್ಕುಮಾರ್ರೊಂದಿಗೆ ಇರುವ ಗಣಪತಿಯನ್ನು ಮಾಡಿಸಿ ವಿಶೇಷ ಉತ್ಸವಕ್ಕೆ ಯುವಕರು ತಯಾರಾಗಿದ್ದಾರೆ. ಪುನೀತ್ ರಾಜ್ಕುಮಾರ್ ಗೆಳೆಯರ ಬಳಗದ ಸದಸ್ಯ ಸೂರ್ಯಪ್ರಕಾಶ್ ಮಾಧ್ಯಮದವರೊಂದಿಗೆ ಮಾತನಾಡಿ, ಈ ಬಾರಿಯ ಗಣೇಶೋತ್ಸವ ನಮ್ಮ ಪುನೀತ್ ಅಣ್ಣನವರು ಇಲ್ಲದ ಕಾರಣ ಅವರ ಸ್ಮರಣಾರ್ಥವಾಗಿ ಗಣಪತಿಯೊಂದಿಗೆ ಅವರ ವಿಗ್ರಹ ಮೂರ್ತಿಯನ್ನು ಮಾಡಿಸಲಾಗಿದೆ ಎಂದು ತಿಳಿಸಿದರು. ವತಿಯಿಂದ ನಾವು ಕಳೆದ 10 ವರ್ಷದಿಂದ ಗಣಪತಿ ಆಚರಣೆ ಮಾಡ್ಕೊಂಡು ಬಂದಿದ್ದು, ಈ ರೀತಿ ವಿಶೇಷವಾಗಿ ಗಣಪತಿ ಕೂರಿಸ್ತಾ ಇದೀವಿ, ಪುನೀತ್ ರಾಜ್ಕುಮಾರ್ ಗಣಪತಿಯನ್ನು ಕೂರಿಸ್ತಾ ಇದೀವಿ. ಈ ಸಲಿ ನಮ್ಮ ಪುನೀತ್ ಅಣ್ಣವರು ತೀರೋಗಿದ ಅದೇ ಕಾರಣಕ್ಕೋಸ್ಕರ ಈ ಸತಿ ಅವರು ಗಣಪತಿಯನ್ನು ಕೂರಿಸ್ತಾ ಇದ್ದೀವಿ. ಗಣಪತಿ ವಿಗ್ರಹ ಮೂರ್ತಿ ಮಾಡಿದ ಚೇತನ್ ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ನಾವು ನಮ್ಮ ತಂದೆ ಕಳೆದ 30 ವರ್ಷಗಳಿಂದ ಗಣಪತಿಗಳನ್ನು ಮಾಡಿಕೊಂಡು ಬಂದಿದ್ದು, ತಿಪಟೂರು ಗಣಪತಿಯನ್ನು 2 ವರ್ಷಗಳಿಂದಲೇ ನಾನೇ ಮಾಡುತ್ತಿದ್ದೇನೆ. ಈ ಬಾರಿಯ ವಿಶೇಷವೇನೆಂದರೆ ಪುನೀತ್ ರಾಜ್ಕುಮಾರ್ ಅವರೊಂದಿಗೆ ಇರುವ ಗಣಪತಿ ಭಾರಿ ಬೇಡಿಕೆ ಇದೆ ಎಂದು ತಿಳಿಸಿದರು. ಇನ್ನು ತಿಪಟೂರಿನಲ್ಲಿ ಈ ಬಾರಿ 100 ಹೆಚ್ಚು ವಿವಿಧ ಜಾಗಗಳಲ್ಲಿ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸುತ್ತಿರುವುದು ವಿಶೇಷವಾಗಿದೆ. ವರದಿ ಆನಂದ್, ತಿಪಟೂರು. ಸರ್, ಚೇತನ್ ಅಂತ ನನ್ನ ಹೆಸರು, ಅಪ್ಪಾಜಿ ಹೆಸರು ಯೋಗಾನಂದ್ ಅಂತ. ನಾವು 30 ವರ್ಷದಿಂದ ಟಿಪ್ಪು ಗಣಪತಿ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಹೋದ ವರ್ಷ ನಮ್ಮ ಅಪ್ಪಾಜಿ ತೀರೋದ್ರಿಂದ ನಾವು ಮುಂದೆ ಈ ವರ್ಷದಿಂದ ನಾವು ಸ್ಟಾರ್ಟ್ ಮಾಡ್ಕೊಂಡು ನಾವು ಮುಂದುವರ್ಸ್ಕೊಂಡು ಬಂದಿದ್ವಿ. ನಾವು ಕುಟುಂಬದಿಂದಲೇ ಮಾಡ್ಕೊಂಡು ಬಂದಿರೋದು 30 ವರ್ಷದಿಂದಲೂ. ಈ ವರ್ಷ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ಪುನೀತ್ ರಾಜ್ಕುಮಾರ್ದು ಒಂದು ಅಂತ ಒಬ್ಬರು ಗಾಂಧಿನಗರದಿಂದ ಬಂದು ಪುನೀತ್ ರಾಜ್ಕುಮಾರ್ದು ಒಂದು ಮಾಡ್ಕೊಡ್ಬೇಕು ಅಂತ ಹೇಳಿದರು. ಅದಕ್ಕೋಸ್ಕರಿಂದ ಈಗ ಡಿಫ್ರೆಂಟ್ ಆಗಿರುತ್ತೆ, ವರ್ಷವೂ ಡಿಫ್ರೆಂಟ್ ಆಗಿ ಗಣಪತಿ ಮಾಡ್ಕೊಂಡು ಬಂದಿದ್ವಿ. ಈ ವರ್ಷ ಒಂದು ಟ್ರೆಂಡ್ ಆಗಿರಲಿ ಅಂದ್ಬಿಟ್ಟು ಪುನೀತ್ ರಾಜ್ಕುಮಾರ್ ಅವ್ರನ್ನ ಕಳ್ಕೊಂಡಿರೋದು ಬೇಜಾರು ಇದ್ದು ಇಟ್ಕೊಂಡು ಮಾಡಿದ್ದೀವಿ ನಾವು. ಅದಕ್ಕೋಸ್ಕರ ಇದು ಎಲ್ಲರೂ ಚೆನ್ನಾಗಿರಲಿ ಅಂತ ಮಾಡಿದ್ವಿ ಸರ್. ನಾವು ಸ್ಟಾರ್ಟ್ ಮಾಡಿದ್ದು ಒಂದು ತಿಂಗಳಿಂದ ಮಾಡಿದ್ದು ಸ್ಟಾರ್ಟ್ ಮಾಡಿದ್ದು ಒಂದು ವಾರಕ್ಕೆ ಕಂಪ್ಲೇಂಟ್ ಆಯಿತು. ಈಗ ಕಂಪ್ಲೇಂಟ್ ಆಗಿದೆ, ಈಗ ವೈಟ್ ವಾಶ್ ಆಗಿದೆ ಸರ್. ಇನ್ನು 2 ದಿವಸವರೆಗೆ ಕಲರಿಂಗು ಎಲ್ಲ ರೆಡಿ ಆಗುತ್ತೆ ಸರ್. ಒಂದು 2 ದಿವಸ ಎಲ್ಲ ಕಲರಿಂಗ್ ರೆಡಿ ಆಗುತ್ತೆ. ಹೇಳು, ಪುನೀತ್ ಅಭಿಮಾನಿಗಳ ಬೆಳಗ ಗಾಂಧಿನಗರ ಎಲ್ಲ ಅಭಿಮಾನಿ.